ಎಲ್ರಿಗೂ ನಮಸ್ಕಾರ ಪಾಕ ಶೃಂಗಾರದ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಗೋಧಿ ಹುಗ್ಗಿ ಮಾಡೋಕ್ಕೆ ಮನೆಯಲ್ಲಿ ಈಸಿಯಾಗಿ ಯಾವ ರೀತಿ ಗೋಧಿ ಅಕ್ಕಿನ ರೆಡಿ ಮಾಡೋದು ಅಂತ ನೋಡೋಣ ಈ ಹುಗ್ಗಿ ಗೋಧಿ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಆನ್ಲೈನಲ್ಲಿ ಸಿಗಲ್ಲ ಫ್ರೆಂಡ್ಸ್ ಇದಕ್ಕೆ ಪಾಲಿಷ್ ಗೋಧಿ ಅಂತ ಕೂಡ ಕರೀತಾರೆ ನಾನಿಲ್ಲಿ ಒಂದು ಕಾಲು ಜಿಯಷ್ಟು ಗೋಧಿನ ತಗೊಂಡಿದ್ದೀನಿ ಆದಷ್ಟು ಒಳ್ಳೆ ಕ್ವಾಲಿಟಿ ಗೋಧಿನ ತಗೊಳ್ಳಿ ಅಂದ್ರೆ ಹುಗ್ಗಿ ತುಂಬಾ ರುಚಿಯಾಗುತ್ತೆ ಈಗ ಗೋಧಿನ ಮಿಕ್ಸಿ ಮಾಡ್ಕೋಬೇಕು ನೀವು ಯಾವ ಮಿಕ್ಸಿ ಜಾರ್ ಯೂಸ್ ಮಾಡ್ತೀರಾ ಅದರಲ್ಲಿ ಈ ಥರ ಫುಲ್ ಆಗುವರೆಗೂ ಅಳತೆ ಮಾಡಿ ಗೋಧಿನ ತಗೊಳ್ಳಿ ಗೋಧಿನ ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಕ್ಲೀನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದ್ಮೇಲೆ ಮೇಲೆ ನೀರೆಲ್ಲ ಹೋಗುವವರೆಗೂ ಇದನ್ನು ಬಸಿಬೇಕು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಇನ್ನಷ್ಟು ನಾರ್ತ್ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ್ನು ಸಬ್ಸ್ಕ್ರೈಬ್ ಮಾಡಿ ನೀರೆಲ್ಲ ಚೆನ್ನಾಗಿ ಬಸಿದ ನಂತರ ಗೋಧಿನ ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಚೆನ್ನಾಗಿ ಹರಡಿ ಒಂದು ಹತ್ತು ನಿಮಿಷ ಬಿಡಬೇಕು ಫ್ರೆಂಡ್ಸ್ ಆ್ಯಕ್ಚುಲಿ ಗೋಧಿನ ಒಳ್ಳಲ್ಲಿ ಕೊಡ್ತಾರೆ ಆದರೆ ಇವಾಗ ಎಲ್ದ ಮನೆಯಲ್ಲಿ ಒಳ್ಳೆ ಇರಲ್ಲ ಇದ್ದರೂ ಕೂಡ ಈಗಿನ ಬಿಸಿ ಲೈಫಲ್ಲಿ ಯಾರ ಹತ್ರ ಅಷ್ಟೊಂದು ಟೈಮು ಮತ್ತು ಪೇಷನ್ಸ್ ಇಲ್ಲ ಹಾಗಾಗಿ ಇನ್ಸ್ಟಂಟ್ ಮೆಥಡನ್ನು ಯೂಸ್ ಮಾಡಿ ನಾವು ಹುಗ್ಗಿಗೆ ಗೋದಿನ ರೆಡಿ ಮಾಡಬಹುದು ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಗೋಧಿ ಸ್ವಲ್ಪ ಡ್ರೈ ಆಗಿದೆ ಫುಲ್ ಡ್ರೈ ಆಗಬಾರ್ದು ಇನ್ನೂ ಸ್ವಲ್ಪ ಒದ್ದೆ ಇರುವಾಗಲೇ ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಮಿಕ್ಸಿ ಮಾಡೋದು ಗೋಧಿನ ಮಿಕ್ಸಿ ಜಾರಲ್ಲಿ ಫುಲ್ ಮೇಲ್ಗಡೆ ಬರೋವರೆಗೂ ಹಾಕ್ಬಿಟ್ಟು ಮಿಕ್ಸಿನ ರನ್ ಮಾಡುವಾಗ ಅಪೋಸಿಟ್ ಸೈಡಲ್ಲಿ ಹತ್ತು ಸೆಕೆಂಡು ಮಿಕ್ಸಿನ ರನ್ ಮಾಡಬೇಕು ಹತ್ತು ಸೆಕೆಂಡ್ ನಂತರ ಲಿಡ್ ಓಪನ್ ಮಾಡಿ ಗೋಧಿನ ಮೇಲೆ ಕೆಳಗೆ ಮಾಡಬೇಕು ಮತ್ತೆ ಒಂದು ಹತ್ತು ಸೆಕೆಂಡ್ ರನ್ ಮಾಡಬೇಕು ಇದೇ ರೀತಿ ಗೋಧಿಯಲ್ಲಿ ಹೊಟ್ಟು ಬರೋವರೆಗೂ ಮಿಕ್ಸಿ ಮಾಡ್ತಾ ಇರಬೇಕು ಗಮನ ಇರಲಿ ಫ್ರೆಂಡ್ಸ್ ಮಿಕ್ಸಿನ ಯಾವುದೇ ಕಾರಣಕ್ಕೂ ನೀವು ಕಂಟಿನ್ಯೂಸ್ ಆಗಿ ರನ್ ಮಾಡಬಾರ್ದು ಆ ಥರ ಮಾಡಿದರೆ ಗೋಧಿ ಪುಡಿ ಪುಡಿ ಆಗುತ್ತೆ ಜಸ್ಟ್ ನಮಗೆ ಗೋಧಿಯಲ್ಲಿರೋ ಹೊಟ್ಟು ಆಚೆ ಬಂದರೆ ಸಾಕು ಮಿಕ್ಸಿ ಆದ ನಂತರ ಇವಾಗ ಗೋಧಿನ ಮರದಲ್ಲಿ ಹಾಕಿ ಚೆನ್ನಾಗಿ ಕೇರ್ಬೇಕು ಈ ರೀತಿ ಕೇರಿದಾಗ ಹೊಟ್ಟು ಹೋಗಿ ಗೋಧಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಆಲ್ರೆಡಿ ನಾನು ಹುಗ್ಗಿ ಹೋಳ್ಗಿ ಸಜ್ಜಾ ಸಜ್ಜಕದ ಹೋಳ್ಗಿ ಕರಿಗಡುಬು ಪರಡಿ ಪಾಯಸ ಆಲ್ಮೋಸ್ಟ್ ಹಬ್ಬಕ್ಕೆ ಮಾಡುವಂಥ ಎಲ್ಲ ಸಿಹಿ ತಿಂಡಿಗಳ ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ ಈ ಎಲ್ಲದರ ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಇವಾಗ ಹೊಟ್ಟೆಲ್ಲ ಹೋಗಿ ಗೋಧಿ ಚೆನ್ನಾಗಿ ಕ್ಲೀನ್ ಆಗಿದೆ ಫ್ರೆಂಡ್ಸ್ ಇವಾಗ ಹುಗ್ಗಿ ಮಾಡೋಕ್ಕೆ ಅಕ್ಕಿ ರೆಡಿಯಾಗಿದೆ ಹುಗ್ಗಿ ಮಾಡಲು ದಿನ ರಾತ್ರಿನೇ ಗೋಧಿನ ಚೆನ್ನಾಗಿ ಎರಡು ಸಲ ತೊಳೆದು ನೆನೆ ಹಾಕಿ ನೆಕ್ಸ್ಟ್ ಡೇ ಇದರಿಂದ ಹುಗ್ಗಿ ಮಾಡಿ ಈ ಗೋಧಿನ ತುಂಬ ದಿನಗಳವರೆಗೆ ಸ್ಟೋರ್ ಮಾಡೋಕ್ಕೆ ಗೋಧಿಯನ್ನು ಫ್ಯಾನ್ ಕೆಳಗಡೆ ಒಂದೆರಡು ಗಂಟೆ ಡ್ರೈ ಮಾಡಿ ಫ್ರೆಂಡ್ಸ್ ನೆನಪಿರಲಿ ಯಾವುದೇ ಕಾರಣಕ್ಕೂ ಈ ಗೋಧಿಯನ್ನು ಬಿಸಿಲಲ್ಲಿ ಒಣಗಿಸಬಾರ್ದು ನೆರಳಲ್ಲಿ ಫ್ಯಾನ್ ಕೆಳಗಡೆ ಒಂದು ಎರಡು ಗಂಟೆ ಒಣಗಿಸ್ಬಿಟ್ಟು ನಂತರ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಒಂದರಿಂದ ಎರಡು ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕ ಶೃಂಗಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು